ನಮಸ್ಕಾರ ಆ್ಯಂಡ್ ನಾನಿವಾಗ ದಕ್ಷಿಣ ಕನ್ನಡದಲ್ಲಿದ್ದೇನೆ. ಇವತ್ತು ಆನ್ ಎ ಫೈನ್ ಈವ್ನಿಂಗ್ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಹೋದ್ರೆ ಒಂದು ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಒಂದು ಒಳ್ಳೆ ಟೈಮ್ ಪಿಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ರೀಚ್ ಆಗ್ಲಿಕ್ಕಿದ್ದೇವೆ. ಎರಡು ಮೂರು ಕಿಲೋಮೀಟರ್ ದೂರ ಇದೆ ಅಷ್ಟೇ. ನಿಮ್ಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಆಸ್ ಯು ಕ್ಯಾನ್ ಸಿ ಸುತ್ತಲೂ ಕಾಡು ಇದೆ. ಈ ಗುತ್ತಿಗೆ ಸೈಡಿಂದ ಬರ್ಬೇಕಾದ್ರೆ ಆ ಕಡೆ ಈ ಕಡೆ ಕಾಡು ಮತ್ತೆ ತೋಟ ಎಲ್ಲ ಜಾಸ್ತಿ ಕಾಲಿಗೆ ಸಿಗುತ್ತೆ. ಆಲ್ಮೋಸ್ಟ್ ಅಪ್ರೋಚಿಂಗ್ ದ ರೈನಿ ಸೀಸನ್, ಸೊ ಸ್ವಲ್ಪ ಗ್ರೀನರ್ ಇದೆ. ಸಮ್ಮರಲ್ಲಿ ಪೀಕ್ ಸಮ್ಮರೆಲ್ಲ ಈ ಹೋದ ತಕ್ಷಣ ಸ್ವಲ್ಪ ಡ್ರೈಟ್ ಆಗಿರುತ್ತೆ ವೆದರ್. ಬಟ್ ಇಲ್ಲೆಲ್ಲ ಡ್ರೈವ್ ಮಾಡಿದ್ರೆ ಒಂಥರ ಮಜಾ ಇರುತ್ತೆ. ಈ ಥರ ಗ್ರೀನರಿ ಮಧ್ಯ ಕಾಡನ್ನು ನೋಡಿಕೊಂಡು ದೇವಸ್ಥಾನ ಕಡೆ ಹೋಗೋದು ಮಜಾ ಇರುತ್ತಲ್ವಾ? ನೋಡಿ, ನಾವು ಇವಾಗ ಸ್ವಲ್ಪ ಹತ್ರ ಹತ್ರ ಬಂದ್ವಿ. ಬಟ್ ಇಲ್ಲಿ ಒಂದು ಆನೆಗಳಿಗೆಲ್ಲ ಒಂದು ಶೆಡ್ ಮಾಡಿದ್ದಾರೆ. ಆನೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ. ಹಾ, ಕಾಣಿಸ್ತಿದೆ ನೋಡಿ ಆ ಕಡೆ ನೋಡಿ. ಇದು ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡು. ಬಟ್ ಆನೆ ಇಲ್ಲಿ ಹಾ ಇದೆ ನೋಡಿ. ದೇವಸ್ಥಾನದಿಂದ ಬಂದು ನಿಲ್ಲಿಸುವ ಜಾಗ ಇದು. ಸೊ ಆನೆಗಳೆಲ್ಲ ನಿಲ್ಲಿಸುವಂತ ಶೆಡ್ ಇದು. ಇಲ್ಲಿಂದ ಒಂದು 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಹಾಗೆ ಕರ್ಕೊಂಡು ಹೋಗೋದು ಆನೆ. ಇಲ್ಲಿ ಒಂದು ಫೇಮಸ್ ಹೈಕಿಂಗ್ ಸ್ಪಾಟ್ ಕೂಡ ಇದೆ, ಕುಮಾರ ಪರ್ವತ ಅಂತ. ಈ ದೇವಸ್ಥಾನದ ಹಿಂಭಾಗದಲ್ಲಿ ಇರೋದು. ಇಲ್ಲಿಂದ ಕಾಣಿಸ್ತಿದೆ ನೋಡಿ, ಸ್ವಲ್ಪ ಸ್ವಲ್ಪ ಪರ್ವತದ ಭಾಗ ಕಾಣಿಸ್ತಿದೆ ಅಷ್ಟೆ. ಅಂಡ್ ವಿ ಆರ್ ನೌ ಎಂಟರಿಂಗ್ ದ ಟೆಂಪಲ್ ಪ್ರೆಮಿಸಸ್. ಸುಬ್ರಹ್ಮಣ್ಯದ ಗೋಪುರ ಕಾಣಿಸ್ತಿದೆ. ನೌ ವಿ ಹ್ಯಾವ್ ಟು ಫೈಂಡ್ ಎ ಸ್ಪೇಸ್ ಫಾರ್ ಪಾರ್ಕಿಂಗ್. ಫೈನಲಿ ವಿ ಆರ್ ಇನ್ ಸುಬ್ರಹ್ಮಣ್ಯ. ಕಾರ್ ಪಾರ್ಕ್ ಮಾಡಿದ್ದೀವಿ ಇಲ್ಲಿ ಹಿಂದ್ಗಡೆ. ಕಾರ್ ಹ್ಯಾಸ್ ಬಿನ್ ಪಾರ್ಕ್. ಅಲ್ಲಿ ಹಿಂದ್ಗಡೆ ಕಾಣಿಸ್ತದೆ ದೇವಸ್ಥಾನ. ಹೊರಗಡೆ ಹೋಗ್ತೀವಿ. ಪ್ಲಸ್ ಹಿಂದ್ಗಡೆ ಎಷ್ಟೊಂದು ಸ್ಪೇಸ್ ಇದೆ ಕಾರ್ ಪಾರ್ಕ್ ಮಾಡಲಿಕ್ಕೆ. ಇಲ್ಲೊಂದು ಯಕ್ಷಗಾನ ನಡೀತಿದೆ ಅನ್ಸುತ್ತೆ, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. ಸೊ ಆ ಯಕ್ಷಗಾನದ ಒಂದು ಗ್ಲಿಮ್ಸ್ ಅನ್ನು ತೋರಿಸ್ತೀವಿ ನಿಮಗೆ. ಸ್ವಾಮೀಜಿಗಳ ವ್ಯಾನ್, ಸುಬ್ರಹ್ಮಣ್ಯ ಸ್ವಾಮೀಜಿಗಳ ವ್ಯಾನ್ ಇದೆ. ಅನ್ಯ ಸ್ವಾಮಿಗಳ ಪೀಠ ಇರೋದು ಇಲ್ಲಿ, ಅವ್ರದ್ದೇ ಕಾರ್ ಅದು. ಸೊ ದೇವಸ್ಥಾನ ಮತ್ತೆ ಪೀಠ ಅವರ ಮಠ ಎರಡು ಹತ್ರ ಹತ್ರನೇ ಇರೋದು. ನಮ್ಮ ಸ್ನೇಹಿತರೊಬ್ಬರ ಹೋಟೆಲ್ ರಾಘವೇಂದ್ರ ಪ್ರಸಾದ್ ಅಂತ, ತುಂಬ ಪಾಪ್ಯುಲರು, ಮಸಾಲೆ ದೋಸೆಗೆ ಅಂತಲೇ ಫೇಮಸ್ಸು. ಅಲ್ಲಿಗೆ ಒಂದು ಭೇಟಿ ಕೊಡೋಣ ಅಂತ ಹೋದ್ವಿ ಫಸ್ಟ್. ಆ್ಯಂಡ್ ನನ್ನ ಪರ್ಸನಲ್ ಫೇವ್ರೇಟು ಗೋಳಿ ಬಜೆ. ಸೊ ವಿ ಆರ್ಡರ್ಡ್ ಅ ಪ್ಲೇಟ್ ಆಫ್ ಗೋಳಿ ಬಜೆ ಆ್ಯಂಡ್ ಅ ಮಸಾಲೆ ದೋಸೆ. ಅಂಡ್ ಆಫ್ ಕೋರ್ಸ್ ನಮ್ಮ ಊರಿನ ಸ್ಟೈಲ್ನ ಕಾಫಿ ಕುಡಿದಿದ್ರೆ ಹೇಗೆ ಅಲ್ವಾ? ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದ ಹಾಗೆ ನಮಗೆ ಈ ಹ್ಯೂಜ್ ರಥಗಳು ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ಒಟ್ಟು 3 ರಥ ಇದೆ, ಒಂದು ಸಣ್ಣದು, 2 ದೊಡ್ಡ ರಥ. ನಿಜ ಹೇಳಬೇಕು ಅಂದರೆ ಈ ಮುಂಭಾಗದ ಎಂಟ್ರಿಯಲ್ಲಿ ಹೋಗಬೇಕಾದ್ರೆ ಒಂಥರ ರೋಮಾಂಚನ ಆಗತ್ತೆ. Thank you.
ಈ ಕಡೆ ಲಗೇಜ್ ಕೌಂಟರ್ ಇದೆ. ವಿ ಆರ್ ನೌ ಎಂಟರಿಂಗ್ ದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ದೇವರ ದರ್ಶನ ಕೂಡ ಸುಗಮವಾಗಿ ಆಯಿತು. ಬೇಗ ಬೇಗ ದೇವರ ದರ್ಶನ ಮಾಡಿ ಮುಗಿಸಿ ಆಮೇಲೆ ಮತ್ತೆ ಹೊರಾಂಗಣಕ್ಕೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆಗಿ ಹೊರಗೆ ಬಂದ್ವಿ. ಇವಾಗ ಆದಿ ಸುಬ್ರಹ್ಮಣ್ಯ ಅಂತ ಇದ್ರೆ ಹತ್ತನೇ ಇರುವ ಇನ್ನೊಂದು ದೇವಸ್ಥಾನ ಹೋಗ್ತಿದ್ದೀವಿ. ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 5 to 10 minutes ವಾಕ್ ಇದೆ. ಇದು ಮೊದಲಿದ್ದಂಥ ದೇವಸ್ಥಾನ ಇದು ಆದಿ ಸುಬ್ರಹ್ಮಣ್ಯ ಅಂತ. ಸೊ ಆ ಕಡೆಗೆ ವಾಕ್ ಹೋಗ್ತಾ ಇದೆ, ಹೋಗೋಣ. ಮೇಲ್ಗಡೆ ನೋಡಿ ಕುಮಾರ ಪರ್ವತ ಕಾಣಿಸ್ತದೆ ಎತ್ತರದಲ್ಲಿ. ನೋಡ್ತಿದ್ರೆ ಒಂದು ಹೈಕಿಂಗ್ ಹೋಗುವಂತ ಅನಿಸ್ತದೆ. ಬಟ್ ಹೈಕಿಂಗ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದಿನ ಫುಲ್ ಬೇಕು, ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ವಾಪಸ್ ಬರಲಿಕ್ಕೆ. ಯಾಕಂದರೆ ಇಟ್ಸ್ 7 to 10 kilometers ಹೈಕ್ ಅನ್ಸುತ್ತೆ. ಇಲ್ಲಿ ನೋಡಿ ಹೀಗೆ ಸ್ಟ್ರೀಟ್ಸ್ ಇದೆ, ಅಲ್ಲಲ್ಲಿ ಶಾಪಿಂಗ್ ಮಾಡುವ ಒಂದು ಸ್ಮಾಲ್ ಸ್ಟ್ರೀಟ್. ಇದನ್ನೆಲ್ಲ ಕಳ್ಕೊಂಡು ಹಾಗೆ ಹೋಗಬೇಕು ಸ್ಟ್ರೈಟಾಗಿ. ಆರು ಗಂಟೆ ನಂತರ ಜಸ್ಟ್ ಮಿಸ್ ಆಯಿತು ನಮಗೆ ದರ್ಶನ. ಇದೆಲ್ಲ ಆರ್ಟಿಫಿಷಿಯಲ್ ಗುಲಾಬಿಯಾ? ಗೊತ್ತೇ ಆಗುದಿಲ್ಲ, ಲುಕ್ ಸೋ ರಿಯಲ್. ಇವಾಗ ನರಸಿಂಹ ಜಯಂತಿ ಪ್ರಯುಕ್ತ ಯಕ್ಷಗಾನ ನಡೀತಾ ಇದೆ. ಸೊ ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಮುಂದ್ಗಡೆ ಕಲಾಮಂದಿರ ಇದೆ, ಕಲಾಮಂದಿರದ ಒಳಗಡೆ ಆಗ್ತಿರೋದು ಇದು ಯಕ್ಷಗಾನ. ನೋಡೋಣ, ನಿಮ್ಗೆ ಒಂದು ಗ್ಲಿಮ್ಸ್ ತೋರಿಸ್ತೀವಿ. ಆಫ್ಟರ್ ಲಾಂಗ್ ಟೈಮ್ ಯಕ್ಷಗಾನ ನೋಡ್ತಿರೋದು. ಹಾಂ
ಮತ್ತು ಯೋಗ್ಯತೆಯ ವಿಚಾರಣಾ ಕ್ರಮ ಒಂದು ಕೌಟುಂಬಿಕವಾದಂತಹ ನಿನ್ನ ಕಲ್ಪನೆಗೆ ನಾನು ತಲೆ ತೂಗಿ ಈ ಒಂದು ಸಣ್ಣ ಪ್ರಸಂಗ ನೋಡಿ ಆದ್ಮೇಲೆ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಮತ್ತೆ ಪೂಜೆಗೆ ಟೈಮ್ ಆಯ್ತು. ಅಂಡ್ ಪೂಜೆ ನಂತರ ಅಲ್ಲಿ ಒಂದು ಬಲಿ ನಡೆಸ್ತಾರೆ. ಅಂಡ್ ಇದರ ವಿಶೇಷತೆ ಏನಂದ್ರೆ ಇಲ್ಲಿ ಆನೆ ಕೂಡ ದೇವಸ್ಥಾನದ ಒಳಗಡೆ ಬಂದು ಸುತ್ತ ಹಾಕತ್ತೆ. ನಮ್ಮ ಇವತ್ತಿನ ಎಪಿಸೋಡ್ ಈ ಪ್ರಸಾದ ಭೋಜನದೊಂದಿಗೆ ಮುಕ್ತಾಯ ಆಗ್ತಿದೆ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.